ಈಗ ನಾಳೆ ನನಗೆ ಒಂದು ಯಾವುದೋ ಪಾಠ ಮಾಡಲಿಕ್ಕೆ ಇದೆ, ಈಗ ಕಾ ಗುಣಿತ ಅಕ್ಷರ ಕಲಿಸ್ತಾ ಇದ್ದೇನೆ, ಡೈರೆಕ್ಟ್ ಹೋಗಿ ಕಾಕ ಕಿಕ್ಕಿ ಅಂತ ಹೇಳಿದರೆ ಮಕ್ಕಳಿಗೆ ಬರೋದಿಲ್ಲ. ಆಗ ನಾನು ಸ್ವಲ್ಪ ಸರ್ಚ್ ಮಾಡ್ತೇನೆ, ಏನೇನು ಮಾಡಿದರೆ ಮಕ್ಕಳು ಬೇಗ ಅರ್ಥ ಮಾಡ್ಕೊಳ್ಬೋದು, ಹೇಗೆ ಅವ್ರು ಕಲಿಬೋದು ಅಂತ. ಈಗ ಅಕ್ಷರ ಬೋರ್ಡಲ್ಲಿ ಬರೆದು ಕೂಡಲೇ ಅವರಿಗೆ ಅದು ನಾ ಮುಂಚೆಲ್ಲ ನಾವೆಲ್ಲ ಕಲಿಬೇಕಾದ್ರೆ ಸ್ವಲ್ಪ ನಮ್ಮನ್ನು ಮರದ ಕೆಳಗಡೆ ಎಲ್ಲ ಕೂತ್ಕೊಳಿಸಿ ಎಲ್ಲ ನಮಗೆ ಅಕ್ಷರಗಳನ್ನು ಕಲಿಸ್ತಾ ಇದ್ರು. ಇದನ್ನು ನನ್ನ ಟೀಚರ್ ನನಗೆ ಒಂದನೇ ಕ್ಲಾಸ್ ಟೀಚರ್ ಜಸಿಂತ ಟೀಚರ್ ನಮಗೆ ಕಲಿಸಿದಂತಹ ಒಂದು ಇದು ನಾವು ಚಿಕ್ಕವರಿರುವಾಗ ಕಲಿತಿದ್ದು. ಈಗ ಅದನ್ನು ನಾನು ನನ್ನ ಮಕ್ಕಳಿಗೆ ಕಲಿಸ್ತಾ ಇದ್ದೇನೆ. ಮರದ ಕೆಳಗಡೆ ಹೋಗಿ ಆ ಮರಗಳ ಕೆಳಗಡೆ ಮೇ ಫ್ಲವರ್ ಅಂತ ಈ ಹೊತ್ತಲ್ಲಿ ಬೀಳ್ತದೆ, ಆ ಹೂಗಳನ್ನೆಲ್ಲ ಹೆಕ್ಕಿ ಒಂದು ಕ ಅಕ್ಷರ ಬರೆದು ಅದರ ಮೇಲೆ ಆ ಹೂಗಳನ್ನು ಇಟ್ಟಾಗ ಆ ಕ ಅಕ್ಷರ ಬರ್ತದೆ. ಅದೇ ರೀತಿ ಕ ಅಂತ ಬರಿಬೇಕಾದ್ರೆ ನೆಕ್ಸ್ಟ್ ಮಾರನೇ ದಿವಸ ಕಲ್ಲುಗಳನ್ನು ಹೆಕ್ಕಿ ಕ ಅಕ್ಷರ ಅಂತ ಬರೆದು ಅದರಲ್ಲಿ ಕಲ್ಲುಗಳನ್ನು ಇಟ್ಟರೆ ಅಲ್ಲಿ ಕ ಆಗ್ತದೆ. ನೆಕ್ಸ್ಟ್ ಕೀ ಅಕ್ಷರ ಬರಿಬೇಕಾದ್ರೆ ನಾವು ಪೇಪರನ್ನು ಯೂಸ್ ಮಾಡಿಕೊಂಡು ಕೀ ಅಕ್ಷರ ಬರಿಬೋದು, ಇಲ್ಲ ಬೋರ್ಡಲ್ಲಿ ಮಕ್ಕಳ ಕೀ ಅಕ್ಷರ ಬರಿಸ್ಬೋದು, ಒಂದು ಹಾಡು ಹಾಡಿಸ್ಬೋದು, ಒಂದು ಕೀ ಅಕ್ಷರ ಅಂತ ಒಂದು ಮಗುವಿಗೆ ಪಾತ್ರ ಕೊಡ್ಬೋದು. ಈಗ ಕೀ ಅಕ್ಷರ ಇದು ಮಾಡಿದ್ದ, ಕೀ ಅಕ್ಷರ ಅದು ಮಾಡಿದ್ದು, ಆ ಥರ ಕಾ ಟು ಕಹ ತನಕ ಒಂದೊಂದೇ ಕಾಕಿ ಗುಣಿತ ಅಕ್ಷರದ್ದು ಕ ಅಂತ ಹೇಳಿದ್ರೆ ಒಂದು ಕ ಅಂತ ಹೇಳುವಾಗ ಅವ್ರು ರಿಪೀಟ್ ಮಾಡಬೇಕು ಮಕ್ಕಳು, ಕ ಕರೆವೇಣು ನಿನ್ನ ಕಣ್ಮಣಿಯನ್ನ ಕಾ ಕಾಡಿಗೆ ಕಣ್ಣಿದುವೋ ನವಿಲೆ ಕಿ ಕಿಟಕಿಯೊಳಿಂದ ಬಾಮುದದಿಂದ ಕೀ ಕೀಟಲೆ ಮಾಡೆನು ನಾನಿನಗೆ ಕು ಕುಡಿಯಲು ಹಾಲು ತರಲೇನ್ ಹೇಳು ಕೂ ಕೂಗುತ್ತ ನಲಿಯುತ್ತ ಬಂದು ಬಿಡು ಕೃ ಕೃಷ್ಣನ ಬಣ್ಣ ನೋಡಲು ಚೆನ್ನ ಜಿಗಿಯುತ್ತ ಜಿಗಿಯುತ್ತ ಕುಣಿದು ಬಿಡು ಕೆ ಕೆಣಕುವುದಿಲ್ಲ ಮೋಸವಿದಲ್ಲ ಕೇ ಕೇಕೆ ಗಾನವ ಮಾಡುತ್ತಿರು ಕೈ ಕೈಗಳ ಮುಗಿವೆ ಹಣ್ಣುಗಳ ನೀವೆ ಕೋ ಕೊರಳನ್ನು ಬಾಗುತ್ತ ಬಂದು ಬಿಡು ಕೋ ಕೋರಿಕೆಯನ್ನ ಮೀಸಲು ಸಣ್ಣ ಕೌ ಕೌತುಕ ಪಡೆವೆನು ನಿನಗಾಗಿ ಕಂ ಕಂದನ ಕರೆ ಇದು ಪ್ರೇಮದ ಕುರುಹಿದು ಕಹ ಕಹ ಎನ್ನು ತಬಾ ಕುಣಿ ಕುಣಿ ಕಹ ಎನ್ನು ತಬಾ ಕುಣಿ ಕುಣಿ ಕಹ ಎನ್ನು ತಬಾ ಕುಣಿ ಕುಣಿ ಈ ಥರ ಕಾಟು ಕಹ ತನಕ ನಮ್ಮ ಅಕ್ಷರಗಳು ಹೋಗ್ತಾ ಇರ್ತದೆ.